ನಮಸ್ಕಾರ ಸ್ನೇಹಿತರೆ, ಸ್ಮೃತಿಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಸಕ್ಕರೆ ಪೊಂಗಲ್ ಮಾಡೋದನ್ನು ನೋಡೋಣ. ಇದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ತಗೊಳ್ಳಿ, ಅರ್ಧ ಕಪ್ಪದಷ್ಟು ಹೆಸರು ಬೇಳೆ ಹಾಕಿ. ಇದನ್ನು ತೊಳೆದು ಎರಡು ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಕುಕ್ಕರ್ನಲ್ಲೂ ಬೇಯಿಸ್ಬೋದು, ಆದರೆ ಹೊರಗಡೆ ಬೇಯಿಸಿದ್ರೆ ಇದು ಬಹಳ ರುಚಿಯಾಗತ್ತೆ. ಒಂದು ಚಮಚದಷ್ಟು ತುಪ್ಪ ಸೇರಿಸಿ, ಇದರಿಂದಾಗಿ ಪೊಂಗಲ್ ಬಹಳ ಕಮ್ಮಿ ಅನ್ನತ್ತೆ, ಜೊತೇಲಿ ಬಹಳ ಬೇಗ ಬೇಯುತ್ತೆ. ಬೇಯೋ ಅಷ್ಟರೊಳಗೆ ಗೋಡಂಬಿ ಬಾದಾಮಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ 50 ಗ್ರಾಂ ಗೋಡಂಬಿ ಹಾಕಿ, 20 ಗ್ರಾಂನಷ್ಟು ಬಾದಾಮಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಈ ಅಕ್ಕಿ ಬೇಳೆ ಬೆಂದಿದೆ, ಈಗ ಒಂದು ಲೋಟದಷ್ಟು ಹಾಲು ಹಾಕಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಪುಡಿ ಮಾಡಿದಂತಹ ಗೋಡಂಬಿ ಬಾದಾಮಿಯನ್ನು ಹಾಕಿ, 4 ಚಮಚದಷ್ಟು ಸಕ್ಕರೆ ಅಥವಾ ಸಕ್ಕರೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಅಂದಮೇಲೆ ಏಲಕ್ಕಿ ಪುಡಿ ಬೇಕೇ ಬೇಕಲ್ವಾ? ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋಣ. ನೋಡಿ ಎಷ್ಟು ಗಮ್ ಅಂತ ಇದೆ ನಮ್ಮ ಪೊಂಗಲ್. ಇದು ಸಂಪೂರ್ಣವಾಗಿ ಬೆಂದಿದೆ. ಈಗ 1 ಚಮಚದಷ್ಟು ತುಪ್ಪವನ್ನು ಮೇಲಿಂದ ಹಾಕೋಣ, ಪರಿಮಳ ಆಗುತ್ತೆ. ಈಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಹಾಕೋಣ. ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಒಂದು ಪ್ಯಾನಲ್ಲಿ ತಗೊಳ್ಳಿ. ಗೋಡಂಬಿ ದ್ರಾಕ್ಷಿಯನ್ನು ಸ್ವಲ್ಪ ಕೆಂಪಗಾಗುವ ಮಟ್ಟಿಗೆ ಹುರಿದು ಇದನ್ನು ಪೊಂಗಲಿಗೆ ಸೇರಿಸಿ, ನೋಡಿ ನಮ್ಮ ಪೊಂಗಲ್ ಸಂಪೂರ್ಣವಾಗಿ ರೆಡಿಯಾಗಿದೆ. ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ, ಬಹಳ ಟೇಸ್ಟಿಯಾಗಿದೆ. ಖಂಡಿತ ಮಾಡಿ, ಬಹಳ ಸುಲಭವಾಗಿ ಮಾಡಬಹುದು ಪೊಂಗಲ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.